ನಮಸ್ಕಾರ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ನ್ಯೂಸ್ ಹೆಡ್ಲೈನ್ಸ್. ಜಾತ್ಯತೀತ ಮನಸ್ಸಿನ ಕೇರಳದಲ್ಲಿ ಬಿಜೆಪಿ ಖಾತೆ ತೆರೆಯದೆಂದು ಕಾಂಗ್ರೆಸ್ ಅಧ್ಯಕ್ಷ ಸುಧೀರನ್. ಬಿಜೆಪಿಯಿಂದ ಕೋಮುದಳ್ಳೂರಿ, ಸಿಪಿಎಂನಿಂದ ಹಿಂಸೆ, ಐಕ್ಯರಂಗ ಅಭಿವೃದ್ಧಿಗೆ ಮಣೆ ಎಂದು ಜನಸಭಾದಲ್ಲಿ ಸುಧೀರನ್. ಬಿಜೆಪಿ ಓಲೈಕೆಯಲ್ಲಿ ಮುಖ್ಯಮಂತ್ರಿ ಎಂದು ಸಿಪಿಐ ನಾಯಕ ಕಾನಂ ಟೀಕೆ. ಕೇರಳದಲ್ಲಿ ಜನಪರ ಸರ್ಕಾರ ಖಚಿತವೆಂದು ಕಾನಂ. ಕಣ ಸ್ಪಷ್ಟ, ಜಿಲ್ಲೆಯಲ್ಲಿ 46 ಮಂದಿ ಹಣಾಹಣಿಗೆ, ಕಾಂಜಂಗಾಡು ಗರಿಷ್ಠ, ಕಾಸರಗೋಡಿನಲ್ಲಿ ಕನಿಷ್ಠ. ಧರ್ಮ ಸಾಹೋದರ್ಯದ ಪ್ರತೀಕವಿದು, ವಾಡಿಕೆ ಪುನರಾವರ್ತಿಸಿ ಸಕ್ಕರೆ ಕುಡಿಕೆಯೊಂದಿಗೆ ಚರುವತ್ತೂರು ವೀರಭದ್ರ ಸನ್ನಿಧಿಗೆ ಮಾಪಳ್ಳೆ ಕುಟುಂಬದ ನವ ಪೀಳಿಗೆ. ಇದೀಗ ವಾರ್ತೆಗಳ ವಿವರ. ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿಯನ್ನು ಎದುರಿಸಲು ಕಾಂಗ್ರೆಸ್ಸಿಗೆ ಮಾತ್ರ ಸಾಧ್ಯ. ಬಿಜೆಪಿ ವಿರುದ್ಧ ಸಿಪಿಎಂ ನಡೆಸುತ್ತಿರುವ ಪ್ರಚಾರ ಕೇವಲ ಸ್ವಂತ ಪಕ್ಷದೊಳಗಿನ ಸಂದಿಗ್ಧತೆಗಳನ್ನು ಮುಚ್ಚಿಡುವ ತಂತ್ರವಾಗಿದೆ ಎಂದು ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ವಿಎಂ ಸುಧೀರನ್ ಟೀಕಿಸಿದ್ದಾರೆ. ಚುನಾವಣಾ ಪ್ರಚಾರಕ್ಕಾಗಿ ಜಿಲ್ಲೆಗೆ ಆಗಮಿಸಿದ ಅವರು ಮಂಗಳವಾರ ಬೆಳಿಗ್ಗೆ ಕಾಸರಗೋಡು ಪ್ರೆಸ್ ಕ್ಲಬ್ನಲ್ಲಿ ಜನಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡುತ್ತಿದ್ದರು. ರಾಜ್ಯದಲ್ಲಿ ಬಿಜೆಪಿ ಬೆಳವಣಿಗೆಯನ್ನು ಸಿಪಿಎಂನಿಂದ ತಡೆಯಲು ಸಾಧ್ಯವಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಸಿಪಿಎಂ ಕಾಂಗ್ರೆಸ್ನೊಂದಿಗೆ ಮೈತ್ರಿ ಬಳಸಿ ಚುನಾವಣೆ ಎದುರಿಸುತ್ತಿದೆ, ಆದರೆ ಇಲ್ಲಿ ಹೊಂದಾಣಿಕೆಯ ಅಗತ್ಯವಿಲ್ಲ. ಎಡರಂಗದೊಂದಿಗೆ ಕಾಂಗ್ರೆಸ್ ಒಳ ಒಪ್ಪಂದ ಮಾಡಿಕೊಂಡಿದೆ ಎಂಬುದು ಸತ್ಯಕ್ಕೆ ದೂರವಾದ ಮಾತು. ಕಾಂಗ್ರೆಸ್ ಪಕ್ಷವು ಸಿಪಿಎಂ ಹಾಗೂ ಬಿಜೆಪಿಯನ್ನು ಪ್ರಮುಖ ಶತ್ರುಗಳಾಗಿ ಗಣನೆಗೆ ತೆಗೆದುಕೊಂಡಿದೆ ಎಂದು ಸುಧೀರನ್ ಅಭಿಪ್ರಾಯ ವ್ಯಕ್ತಪಡಿಸಿದರು. സിപിഎമ്മിനകത്ത് തന്നെ കേരള സിപിഎം, കേരളത്തിലെ സിപിഎം നേതൃത്വം കോൺഗ്രസ് വിരുദ്ധതയുടെ തടവറയിൽ നിൽക്കുമ്പോഴും ബംഗാളിലെ സിപിഎം നേതൃത്വം കോൺഗ്രസുമായി ധാരണയിലാണ്. അപ്പം അക്ഷരാർത്ഥത്തിൽ സിപിഎം നേരത്തെയൊക്കെ ഉയർത്തി പിടിച്ച മൂന്നാം മുന്നണി എന്നുള്ളത് ഇന്ത്യയിൽ അപ്രസക്തമാണ്, ദേശീയ രാഷ്ട്രീയത്തിൽ അപ്രധാനമാണ്, അപ്രസക്തമാണ്. അതുകൊണ്ട് തന്നെ കോൺഗ്രസിലൂടെ മാത്രമേ വർഗീയ ഫാസിസത്തെ ബി ജെ പിയെ ചെറുത്ത് വരുന്ന ലോക്സഭാ തെരഞ്ഞെടുപ്പിൽ അവരിൽ നിന്നും മുക്തമായ ഒരു ഭാരതം അവരൊഴിവാക്കി ജനാധിപത്യ മതേതര മുന്നേറ്റത്തിന് കോൺഗ്രസിൻ്റെ നേതൃത്വത്തിൽ സാധിക്കൂ എന്നുള്ളത് ഒരു യാഥാർത്ഥ്യമാണ്. ರಾಜ್ಯದಲ್ಲಿ ಪ್ರಸ್ತುತ ಎಡ ಹಾಗೂ ಐಕ್ಯರಂಗ ಮಧ್ಯೆ ನೇರ ಸ್ಪರ್ಧೆ ಇದೆ. ಅಂತಿಮವಾಗಿ ಐಕ್ಯರಂಗ ಜಯಭೇರಿ ಬಾರಿಸಿ ಆಡಳಿತ ಮುಂದುವರಿಯುವುದು ಖಚಿತ ಎಂಬ ಭರವಸೆ ವ್ಯಕ್ತಪಡಿಸಿದರು. ಯು ಡಿ ಎಫಿನ ಅನುಕೂಲವಾದ ಒಂದು ಅಂತರಿಕ್ಷ ವಳರೆ ಶಕ್ತಿಪೆಟ್ಟು ವರುವುದು ಎನ್ನುವುದಾಗಿ ಯು ಡಿ ಎಫ್ ಜನಗಳ ಮುಂದೆ ಒಂದು ಯು ಡಿ ಎಫ್ ಸರ್ಕಾರಿಂದೆ ಭರಣ ನೇಟಗಳು വികസന പ്രവർത്തനങ്ങൾ, സമാനതകളില്ലാത്ത വികസന പ്രവർത്തനങ്ങൾ, രാഷ്ട്രീയ തലത്തിൽ പെടാത്തവർ പോലും, പ്രത്യേകിച്ച് ഐക്യരാഷ്ട്രസഭ പോലും കേരളത്തിലെ യു ഡി എഫ് സർക്കാരിനെ പുരസ്കാരം നൽകി അംഗീകരിക്കുന്ന ആ തലത്തിലേക്ക് വന്നു എന്നുള്ളത്. പ്രസ് ക്ലബ് അധ്യക്ഷ സന്നി ജോസഫ് അധ്യക്ഷത വഹിച്ചു. ഡി സി സി അധ്യക്ഷ സി കെ ശ്രീധരൻ, നായകരായ എം സി ജോസ്, ന്യായവാദി ഗോവിന്ദൻ നായർ മുതലായവർ സുധീരൻ ജൊത്തെഗിദ്ദരു. ಎಡರಂಗವನ್ನು ಮಣಿಸಲು ಕಾಂಗ್ರೆಸ್ ಬಿಜೆಪಿಯೊಂದಿಗೆ ಹೊಂದಾಣಿಕೆ ನಡೆಸಿದೆ ಎಂದು ಸಿಪಿಐ ರಾಜ್ಯ ಕಾರ್ಯದರ್ಶಿ ಕಾರಂ ರಾಜೇಂದ್ರನ್ ಆರೋಪಿಸಿದ್ದಾರೆ. ಅವರು ಮಂಗಳವಾರ ಬೆಳಿಗ್ಗೆ ಕಾಸರಗೋಡು ಪ್ರೆಸ್ ಕ್ಲಬ್ನಲ್ಲಿ ಜನಸಭಾ ಕಾರ್ಯಕ್ರಮದಲ್ಲಿ ಸುದ್ದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಮಾತನಾಡುತ್ತಿದ್ದರು. ಎಡರಂಗವನ್ನು ಸೋಲಿಸಲು ಮುಖ್ಯಮಂತ್ರಿ ಉಮ್ಮನ್ಚಾಂಡಿ ರಹಸ್ಯವಾಗಿ ಬಿಜೆಪಿ ಜತೆಗೆ ಹೊಂದಾಣಿಕೆ ಮಂತ್ರ ಜಪಿಸಿದ್ದಾರೆ. ಅದೇ ಪಕ್ಷದ ಕೇಂದ್ರ ನಾಯಕ ಎ ಕೆ ಆಂಟನಿ ಬಿಜೆಪಿ ರಹಿತ ವಿಧಾನಸಭೆಯು ರಾಜ್ಯದಲ್ಲಿ ಅಗತ್ಯ ಎನ್ನುವಾಗ ಉಮ್ಮನ್ಚಾಂಡಿ ತದ್ವಿರುದ್ಧ ಹೇಳಿಕೆ ನೀಡುತ್ತಾರೆ. ಚಾಂಡಿ ಸರ್ಕಾರವು ವ್ಯಾಪಕ ಜನರೋಷಕ್ಕೀಡಾಗಿದ್ದು ಇದನ್ನು ಮರೆಮಾಚಲು ಹಾಗೂ ಕುತಂತ್ರದಿಂದ ಗೆಲ್ಲಲು ಬಿಜೆಪಿ ಜತೆಗೆ ಹೊಂದಾಣಿಕೆ ರಾಜಕೀಯದಲ್ಲಿದೆ. ಕಾಂಗ್ರೆಸ್ನ ಈ ನಿಲುವಿಗೆ ಜನತೆ ತಕ್ಕ ಪಾಠ ಕಲಿಸಲಿದ್ದಾರೆಂದು ಕಾನಂ ಅಭಿಪ್ರಾಯಪಟ್ಟರು. ಬಿಜೆಪಿಯ ಚರುಕಾ ಕಾಂಗ್ರೆಸ್ನ ಸಾಧಿಕೆಯಲ್ಲ ಎನ್ನ ದೇಶೀಯ ರಾಷ್ಟ್ರೀಯತೆಯಲ್ಲಿ ತಿಳಿಯಿಚ ಪಾರ್ಟಿಯಾನ ಕಾಂಗ್ರೆಸ್. ಎತ್ರೆಯ ಸಂದರ್ಭಗಳಲ್ಲಿ ബാബരി മസ്ജിദ് രാമജന്മഭൂമി തർക്കത്തിൻ്റെ കാലം മുതൽ തുടങ്ങുന്നു ആ ചരിത്രം, ആ പഴയ കഥയിലേക്കൊന്നും ഞാൻ കടക്കുന്നില്ല. കോൺഗ്രസ്സിന് ബി ജെ പിയെ ചെറുക്കാൻ അത്തരമൊരു നിലപാട് സ്വീകരിക്കാൻ കഴിയില്ല. വർഗീയതയ്ക്കെതിരായി അത്തരമൊരു നിലപാട് സ്വീകരിക്കാൻ കഴിയുകയില്ല. അവർ സ്വീകരിച്ച മൃദു ഹിന്ദു സമീപനങ്ങൾ കോൺഗ്രസ്സിന് തന്നെ തിരിച്ചടിയായി എന്ന് ചരിത്രത്തിൻ്റെ നിരവധി മുഹൂർത്തങ്ങളിൽ നമുക്ക് പഠിക്കാൻ കഴിഞ്ഞിട്ടുണ്ട്.
ಪ್ರೆಸ್ ಕ್ಲಬ್ ಅಧ್ಯಕ್ಷ ಸನ್ನಿ ಜೋಸೆಫ್ ಅಧ್ಯಕ್ಷತೆ ವಹಿಸಿದರು. ಕಾರ್ಯಕ್ರಮದಲ್ಲಿ ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಗೋವಿಂದನ್ ಪಳ್ಳಿಕಾಪಿಲ್ ಉಪಸ್ಥಿತರಿದ್ದರು. ವಿಧಾನಸಭಾ ಚುನಾವಣೆಗೆ ಸಲ್ಲಿಸಿದ್ದ ನಾಮಪತ್ರಿಕೆ ಹಿಂತೆಗೆತ ಕಳೆದ ದಿನ ಕೊನೆಗೊಂಡಿದ್ದು, ಜಿಲ್ಲೆಯಲ್ಲಿ ಅಂತಿಮವಾಗಿ 46 ಮಂದಿ ಕಣದಲ್ಲಿ ಉಳಿದಿದ್ದಾರೆ. ಅತಿ ಹೆಚ್ಚು ಅಭ್ಯರ್ಥಿಗಳು ಕಾಂಜಂಗಾಡು ಕ್ಷೇತ್ರದಲ್ಲಿ ಸ್ಪರ್ಧಿಸುತ್ತಿದ್ದರೆ, ಅತಿ ಕಡಿಮೆ ಇರುವ ಸ್ಪರ್ಧಾ ಕಣ ಕಾಸರಗೋಡು ಕ್ಷೇತ್ರವಾಗಿದೆ. ಕಾಸರಗೋಡು ಕ್ಷೇತ್ರದಲ್ಲಿ 7 ಮಂದಿ, ಮಂಜೇಶ್ವರದಲ್ಲಿ 8, ಉದುಮ 10, ಹೊಸದುರ್ಗ 12, ತ್ರಿಕರಿಪುರ ಕ್ಷೇತ್ರದಲ್ಲಿ 9 ಮಂದಿ ಕಣದಲ್ಲಿದ್ದಾರೆ. ಈ ಪೈಕಿ ಹೊಸದುರ್ಗ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿರುವ ಧನ್ಯಾ ಸುರೇಶ್ ಜಿಲ್ಲೆಯಲ್ಲಿ ಸ್ಪರ್ಧಿಸುತ್ತಿರುವ ಏಕೈಕ ಮಹಿಳಾ ಅಭ್ಯರ್ಥಿಯಾಗಿದ್ದಾರೆ. ಕಾಸರಗೋಡು ಕ್ಷೇತ್ರದಿಂದ ಲೀಗಿನಿಂದ ಹಾಲಿ ಶಾಸಕ ಎನ್ಎನ್ ಎಲ್ಲಿಕೊನು, ಬಿಜೆಪಿಯಿಂದ ರವೀಶ್ ತಂತ್ರಿ, ಐಎನ್ಎಲ್ನಿಂದ ಡಾಕ್ಟರ್ ಎ ಅಮೀನ್, ಬಿಜೆಪಿ ಅಭ್ಯರ್ಥಿ ಬಿ ವಿಜಯಕುಮಾರ್, ಪಕ್ಷೇತರರಾಗಿ ದಾಮೋದರನ್ ಮುನೀರ್ ಮನಂಬ ರೋಷನ್ ಕುಮಾರ್ ಕಣದಲ್ಲಿದ್ದಾರೆ. ಮಂಜೇಶ್ವರದಲ್ಲಿ ಲೀಗ್ನಿಂದ ಹಾಲಿ ಶಾಸಕ ಪಿಬಿ ಅಬ್ದುಲ್ ರಜಾಕ್, ಬಿಜೆಪಿಯಿಂದ ಕೆ ಸುರೇಂದ್ರನ್, ಸಿಪಿಐಎಂನಿಂದ ಸಿಎಚ್ ಕುಂಜಂಬು, ಬಿಎಸ್ಪಿಯಿಂದ ರವಿಚಂದ್ರ, ಪಿಡಿಪಿಯಿಂದ ಎಸ್ಎಂ ಬಶೀರ್, ಪಕ್ಷೇತರರಾಗಿ ಐಜೋನ್ ಡಿಸೋಜಾ, ಕೆಪಿ ಮುನೀರ್, ಕೆ ಸುಂದರ್ ಕಣದಲ್ಲಿದ್ದಾರೆ. ರಾಜ್ಯದ 140 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 1203 ಮಂದಿ ಸ್ಪರ್ಧಾ ಕಣದಲ್ಲಿದ್ದು, ಈ ಪೈಕಿ 1094 ಪುರುಷರು ಹಾಗೂ 109 ಮಹಿಳೆಯರಾಗಿದ್ದಾರೆ. ಮಲಪ್ಪುರಂ ಜಿಲ್ಲೆಯಲ್ಲಿ ಅತಿ ಹೆಚ್ಚು 145 ಮಂದಿ ಅಭ್ಯರ್ಥಿಗಳು ಕಣದಲ್ಲಿದ್ದರೆ, ವಯನಾಡು ಜಿಲ್ಲೆಯಲ್ಲಿ ಅತಿ ಕಡಿಮೆ 29 ಮಂದಿ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ವರ್ಷಗಳ ಬಳಿಕ ಚೆರುವತ್ತೂರು ವೀರಭದ್ರ ಕ್ಷೇತ್ರ ಸನ್ನಿಧಿಗೆ ವಲಯ ವೀಟಿಲ್ ಮಾಪಿಳ ಕುಟುಂಬದಿಂದ ಸಕ್ಕರೆ ಕುಡಿಕೆ ತಲುಪಿಸಲಾಯಿತು. ಹಾಗೆ ಉತ್ಸವವು ನಾಡಿನ ಮಹೋತ್ಸವವಾಯಿತು. ವೀರಭದ್ರ ಕ್ಷೇತ್ರ ಕಲಶ ಮಹೋತ್ಸವ ಸಮಾರೋಪ ದಿನದಂದು ಸಮಾರಂಭ ನಡೆದಿದೆ. ಪಾಟು ಉತ್ಸವ ಕಾಲದಲ್ಲಿ ಮುಸ್ಲಿಂ ಕುಟುಂಬವಾದ ವಲಿಯವೀಡು ತರವಾಡ್ನಿಂದ ಕ್ಷೇತ್ರಕ್ಕೆ ಸಕ್ಕರೆ ಕುಡಿಕೆ ಸಲ್ಲಿಸುವ ಸಮಾರಂಭವು ಹಿಂದಿನಿಂದಲೇ ವಾಡಿಕೆಯಾಗಿ ನಡೆದು ಬರುತ್ತಿತ್ತು. ಆದರೆ ಕಳೆದ ಕೆಲವಾರು ವರ್ಷಗಳಿಂದ ಈ ಸಂಪ್ರದಾಯ ಮೊಟಕುಗೊಂಡಿತ್ತು. ಸಹೋದರ್ಯವನ್ನು ಸಾರಿ ಈ ಬಾರಿ ಮತ್ತೆ ವಲಿಯವೀಡು ಮಾಪಿಳ ಕುಟುಂಬದ ಪ್ರತಿನಿಧಿಯು ಕ್ಷೇತ್ರಕ್ಕೆ ತಲುಪಿದ್ದಾರೆ. ಕೊವ್ವೆಲ್ನ ಎಂ ಕೆ ಮೊಹಮ್ಮದ್ ಅವರು ಹಳೆಯ ಸಂಪ್ರದಾಯದಂತೆ ಸಕ್ಕರೆ ಕುಡಿಕೆಯೊಂದಿಗೆ ತಲುಪಿದರು. ಕ್ಷೇತ್ರ ಪರಿಸರ ಕೊಳದಲ್ಲಿ ಮಿಂದು ಶುಭ್ರರಾಗಿ ಬಂದ ಅವರನ್ನು ಕ್ಷೇತ್ರ ತಂತ್ರಿ ವರ್ಯರು ಹಾಗೂ ಇತರರು ಸೇರಿ ವಸ್ತ್ರಗಳನ್ನಿತ್ತು ಸ್ವಾಗತಿಸಿದರು. ಚೆರುವತ್ತೂರು ವೀರಭದ್ರ ಕ್ಷೇತ್ರದಲ್ಲಿ ನೆಲೆಸಿರುವ ತಂಬುರಾನ್ರ ಆಪ್ತ ಸ್ನೇಹಿತನಾಗಿ ವಲಿಯವಿಟ್ಟಿಲ್ ಮಾಪಿಳೆ ಅರಿಯಲ್ಪಡುತ್ತಾರೆ. ಈ ಸಹೋದರ್ಯದ ಸ್ಮರಣೆಯಾಗಿ ವೀರಭದ್ರ ಕ್ಷೇತ್ರದಲ್ಲಿ ಮಾಪಿಳೆಯವರ ಕಂಚಿನ ಪ್ರತಿಮೆಯನ್ನು ಕಾಣಬಹುದು. ಸೂರಿನಾಸರೆ ಇಲ್ಲದೆ ಕಂಗಾಲಾಗಿದ್ದ ತಂಬಾಯಿಗೆ ಸಿಪಿಐಎಂನ ಮಾನವೀಯತೆಯಿಂದ ಮನೆ ಎಂಬ ಕನಸು ಸಾಕ್ಷಾತ್ಕಾರವಾಗಿದೆ. ಚೆರುವತ್ತೂರು ಅಮ್ಮಿಕೋಡ್ ಎಂಬಲ್ಲಿನ ತಂಬಾಯಿ ಎಂಬ ಬಡ ಮಹಿಳೆಯು ಹಾಗೆ ಸ್ವಂತ ಸೂರಿನಡಿಯಲ್ಲಿ ಬದುಕು ಸಾಗಿಸುವಂತಾಗಿದ್ದಾರೆ. ಸಿಪಿಎಂ ಪಕ್ಷದ ಮಡಿಯನ್ ಶಾಖೆ, ಡಿವೈಎಫ್ಐ ಘಟಕ ಹಾಗೂ ಊರವರ ನೆರವಿನಲ್ಲಿ ಮನೆ ನಿರ್ಮಿಸಿ ನೀಡಲಾಯಿತು. ಇವರಿಗಿದ್ದ ಗುಡಿಸಲು ಭಾರೀ ಮರವೊಂದು ಬಿದ್ದು ನಾಶಗೊಂಡ ಬಳಿಕ ಮನೆಯ ಅವಶೇಷಗಳಡಿಯಲ್ಲೇ ಬದುಕುತ್ತಿದ್ದರು. ಮಹಿಳೆಯ ದೀನಸ್ಥಿತಿಯನ್ನು ಅರ್ಥೈಸಿದ ಸಿಪಿಎಂ ಪಕ್ಷ ನೇತೃತ್ವದಲ್ಲಿ ನಾಗರಿಕರು ಒಂದಾಗಿದ್ದರು. ಹಾಗೆ ಸುಂದರವಾದ ಪುಟ್ಟ ಮನೆಯೊಂದು ಸಿದ್ಧವಾಗಿದೆ. ಕಾರ್ಮಿಕ ದಿನವಾದ ಮೇ 1 ಮನೆ ಪೂರ್ತಿಯಾಗಿದ್ದು ಹಸ್ತಾಂತರಿಸಲಾಯಿತು. ತಂಬಾಯಿಸಿಗೊರು ವೀಡ್ ಕೊಡುಕಾನ ಅವಶ್ಯಮಾಯ ತಾತ್ಕಾಲಿಕವಾಗಿ ವೀಡ್ ನಿರ್ಮಿಕಾನ ಅವಶ್ಯಮಾಯ ಇಡಪಡಲು ನಷ್ಟ എന്നുള്ള ആലോചനയുടെ ഭാഗമായിട്ടാണ് ഇപ്പോൾ താൽക്കാലികമായി നമ്മുടെ നാട്ടുകാരുടെയും അതുപോലെ പാർട്ടിയുടെയും ഡിവിഫിയുടെ ഒക്കെ ആളുകളുടെ ഇടപെടലിൻ്റെ ഭാഗമായിട്ട് താൽക്കാലിക ഒരു ഷെഡ് കെട്ടണമെന്നുള്ള തീരുമാനമെടുത്തിട്ടുള്ളത്. അതുകൊണ്ടാണ് ഇന്ന് ഈ ദിവസം ഇതിനായിട്ട് നമ്മുടെ നാട്ടിലെ എല്ലാ ആളുകളെയും ഉപയോഗപ്പെടുത്തിക്കൊണ്ട് തന്നെ ഷെഡ് നിർമ്മിക്കാൻ ആവശ്യമായ ഇടപെടൽ നടത്തി. 30 മന്ദി ശ്രമദാനദ മൂലക ദുഡിതു മന നിർമ്മാണ പൂർത്തിഗൊളിസിദ്ദരു. ಮುಳಿಯಾರು ಕಾನತೂರಿನ ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮಹೋತ್ಸವಕ್ಕೆ ಸಂಭ್ರಮ ಸಡಗರದ ನಾಂದಿ. ಮೇ 1 ಆರಂಭವಾಗಿರುವ ಬ್ರಹ್ಮಕಲಶ ಮಹೋತ್ಸವವು 8 ಮುಂದುವರಿಯಲಿದ್ದು, ಪ್ರತಿದಿನ ಅಪಾರ ಸಂಖ್ಯೆಯ ಭಕ್ತರು ಹರಿದು ಬರುತ್ತಿದ್ದಾರೆ. ಉತ್ಸವಕ್ಕೆ ನಾಂದಿ ಹಾಡಿ ಭಾನುವಾರ ಉಗ್ರಾಣ ತುಂಬಿಸಲಾಯಿತು. ಅಂದು ಪೂರ್ವನ್ನ ಕಾನತೂರು ವಡಕ್ಕೇಕೆರೆ ಶ್ರೀ ಪಂಜುರ್ಲಿ ವಿಷ್ಣುಮೂರ್ತಿ ದೇವಸ್ಥಾನದಿಂದ ಹೊರಟ ಮೆರವಣಿಗೆಯಲ್ಲಿ 106 ಮಂದಿ ಪಾಲ್ಗೊಂಡರು. ಮಧ್ಯಾಹ್ನ ಉಗ್ರಾಣ ತುಂಬಿಸಲಾಯಿತು. ಉತ್ಸವದ ಅಂಗವಾಗಿ ಪ್ರತಿದಿನ ಮಧ್ಯಾಹ್ನ ಹಾಗೂ ರಾತ್ರಿ ಅನ್ನದಾನ, ಸಾಯಂಕಾಲ ಸಾಂಸ್ಕೃತಿಕ ಸಮ್ಮೇಳನ, ವಿವಿಧ ವೈದಿಕ ಧಾರ್ಮಿಕ ವಿಧಿವಿಧಾನಗಳು, ಸಾಂಸ್ಕೃತಿಕ ಕಾರ್ಯಕ್ರಮ ಮೊದಲಾದ ಕಾರ್ಯಕ್ರಮಗಳು ನಡೆಯುತ್ತಿವೆ. 8 ಬೆಳಿಗ್ಗೆ 10:47 ಮತ್ತು 12:56 ಮಧ್ಯ ಶುಭ ಮುಹೂರ್ತದಲ್ಲಿ ಅಷ್ಟಬಂಧ ಕ್ರಿಯೆ, ಉಪದೇವತೆಯರ ಕಲಶಾಭಿಷೇಕ ನೆರವೇರಲಿವೆ. ರಾಜ್ಯದಲ್ಲಿ 30 ಅನ್ಎಡೆಡ್ ಶಾಲೆಗಳಿಗೆ ಅಂಗೀಕಾರ ನೀಡಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಆದರೆ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಚುನಾವಣಾ ಆಯೋಗದ ಅನುಮತಿ ಲಭಿಸಬೇಕಾಗಿದೆ.
ಈ ಶಾಲೆಗಳಿಗೆ ಅಂಗೀಕಾರ ನೀಡುವ ಕುರಿತು ಈಗಾಗಲೇ ರಾಜ್ಯ ಸರ್ಕಾರವು ಚುನಾವಣಾ ಆಯೋಗದ ಅನುಮತಿ ಕೋರಿದೆ. ಈ ಶಾಲೆಗಳ ಆಡಳಿತ ಮಂಡಳಿಗಳ ಅಂಗೀಕಾರಕ್ಕಾಗಿ ಈ ಹಿಂದೆಯೂ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದ್ದವು. ಆದರೆ ಅರ್ಜಿಗಳನ್ನು ಪರಿಶೀಲಿಸುವ ವೇಳೆ ಅದರಲ್ಲಿ ಕೆಲವೊಂದು ಲೋಪದೋಷಗಳಿರುವ ಹಿನ್ನೆಲೆಯಲ್ಲಿ ಅದನ್ನು ತಿರಸ್ಕರಿಸಲಾಗಿತ್ತು. ಆ ಲೋಪದೋಷಗಳನ್ನು ಮತ್ತೆ ತಿದ್ದಿ ಸರಿಪಡಿಸಿದ ಬಳಿಕ ಈ ಶಾಲೆಗಳ ಅಂಗೀಕಾರಕ್ಕಾಗಿ ಅದನ್ನು ಮತ್ತೆ ಸರ್ಕಾರಕ್ಕೆ ಸಲ್ಲಿಸಿತ್ತು. ಈ ಹಿನ್ನೆಲೆಯಲ್ಲಿ ಮರುಪರಿಶೀಲಿಸಿ ಸರ್ಕಾರವು ಅಂಗೀಕಾರ ನೀಡಿದೆ. ಆದರೆ ಚುನಾವಣಾ ಆಯೋಗದ ಅಂತಿಮ ತೀರ್ಮಾನದ ಮೇರೆಗೆ ಹೊಸ ಆದೇಶ ನಿರ್ಣಯವಾಗಲಿದೆ. ಕಾಸರಗೋಡು ಜಿಲ್ಲೆ ಸಹಿತ ರಾಜ್ಯದ 5 ಜಿಲ್ಲೆಗಳು ಅತಿ ಹೆಚ್ಚು ಸೂಕ್ಷ್ಮ ಸಂವೇದಿ ಮತಗಟ್ಟೆಗಳನ್ನು ಹೊಂದಿರುವ ಪ್ರದೇಶಗಳಾಗಿದ್ದು ಇಲ್ಲಿ ಕೇಂದ್ರ ಪಡೆಯನ್ನು ನಿಯೋಜಿಸಲು ಕೇಂದ್ರ ಚುನಾವಣಾ ಆಯೋಗ ನಿರ್ಧರಿಸಿದೆ. ಕೇಂದ್ರ ಚುನಾವಣಾ ಆಯುಕ್ತ ಡಾಕ್ಟರ್ ನಸೀಂ ಸೈದಿಯವರು ರಾಜ್ಯಕ್ಕಾಗಮಿಸಿ ಚುನಾವಣಾ ಸಿದ್ಧತೆಗಳ ಬಗ್ಗೆ ಅವಲೋಕನ ನಡೆಸಿದ್ದಾರೆ. ಕಾಸರಗೋಡು ಸೇರಿದಂತೆ ಕಣ್ಣೂರು, ಕಲ್ಲಿಕೋಟೆ, ಪಾಲ್ಘಾಟ್ ಹಾಗೂ ಮಲಪ್ಪುರಂ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಸೂಕ್ಷ್ಮ ಸಂವೇದಿ ಮತಗಟ್ಟೆಗಳಿವೆ. ಇಲ್ಲಿ ಘರ್ಷಣೆ ಭುಗಿಲೇಳುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಶಾಂತವಾಗಿ ಮತದಾನ ನಡೆಯುವಂತೆ ಮಾಡಲು ಕೇಂದ್ರ ಪಡೆಯನ್ನು ನಿಯೋಜಿಸಲು ಕೇಂದ್ರ ಚುನಾವಣಾ ಆಯೋಗ ನಿರ್ಧರಿಸಿದೆ. ರಾಜ್ಯದಲ್ಲಿ ಒಟ್ಟು 1232 ಅತಿಸೂಕ್ಷ್ಮ ಮತಗಟ್ಟೆಗಳಿವೆ. ಇಲ್ಲಿ ವೆಬ್ಕಾಸ್ಟಿಂಗ್ ಸೌಲಭ್ಯ ಏರ್ಪಡಿಸಲು ನಿರ್ಧರಿಸಲಾಗಿದ್ದು ಇಂಟರ್ನೆಟ್ನ ಸಹಾಯದಿಂದ ಚುನಾವಣಾ ಆಯೋಗದ ಹಿರಿಯ ಅಧಿಕಾರಿಗಳು ನೇರವಾಗಿ ವೀಕ್ಷಣೆಗೈಯಲಿದ್ದಾರೆ. ಉಳಿದ ಮತಗಟ್ಟೆಗಳಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡಲಾಗುವುದು. ರಾಜ್ಯದಲ್ಲಿ ಒಟ್ಟು 21,498 ಮತಗಟ್ಟೆಗಳಿದ್ದು ಆ ಪೈಕಿ 250 ಮತಗಟ್ಟೆಗಳ ನಿಯಂತ್ರಣವನ್ನು ಪೂರ್ಣವಾಗಿ ಮಹಿಳಾ ಸಿಬ್ಬಂದಿಗಳಿಗೆ ವಹಿಸಿಕೊಡಲಾಗಿದೆ. 816 ಮತಗಟ್ಟೆಗಳನ್ನು ಮಾದರಿ ಮತಗಟ್ಟೆಗಳಾಗಿ ಆಯ್ಕೆ ಮಾಡಲಾಗಿದೆ. ನಿಷೇಧಿತ ಪಾನ್ ವಸ್ತುಗಳ ಸಹಿತ ವ್ಯಕ್ತಿಯನ್ನು ಬಂಧಿಸಲಾಗಿದೆ. ಉಪ್ಪಳ ನಿವಾಸಿ 24 ಹರೆಯದ ಅನಿಲ್ ಬಂಧಿತ ಆರೋಪಿ. ಈತನ ಬಳಿಯಿಂದ 5 kg ತೂಕದಷ್ಟು ಪಾನ್ ವಸ್ತುಗಳನ್ನು ವಶಪಡಿಸಲಾಗಿದೆ. ಮಂಜೇಶ್ವರ ಪೊಲೀಸರು ಕುಂಜತ್ತೂರು ಬಳಿ ಈತನನ್ನು ಸೆರೆ ಹಿಡಿದಿದ್ದಾರೆ. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಜಾತ್ಯತೀತ ಮನಸ್ಸಿನ ಕೇರಳದಲ್ಲಿ ಬಿಜೆಪಿ ಖಾತೆ ತೆರೆಯದೆಂದು ಕಾಂಗ್ರೆಸ್ ಅಧ್ಯಕ್ಷ ಸುಧೀರನ್. ಬಿಜೆಪಿಯಿಂದ ಕೋಮುದಳ್ಳೂರಿ, ಸಿಪಿಎಂನಿಂದ ಹಿಂಸೆ, ಐಕ್ಯರಂಗ ಅಭಿವೃದ್ಧಿಗೆ ಮಣೆ ಎಂದು ಜನಸಭಾದಲ್ಲಿ ಸುಧೀರನ್. ಬಿಜೆಪಿ ಓಲೈಕೆಯಲ್ಲಿ ಮುಖ್ಯಮಂತ್ರಿ ಎಂದು ಸಿಪಿಐ ನಾಯಕ ಕಾನಂ ಟೀಕೆ. ಕೇರಳದಲ್ಲಿ ಜನಪರ ಸರ್ಕಾರ ಖಚಿತವೆಂದು ಕಾನಂ. ಕಣ ಸ್ಪಷ್ಟ, ಜಿಲ್ಲೆಯಲ್ಲಿ 46 ಮಂದಿ ಹಣ ಹಣಿಗೆ. ಕಾಂಜಂಗಾಡು ಗರಿಷ್ಠ, ಕಾಸರಗೋಡಿನಲ್ಲಿ ಕನಿಷ್ಠ. ಧರ್ಮ ಸಾಹೋದರ್ಯದ ಪ್ರತೀಕವಿದು. ವಾಡಿಕೆ ಪುನರಾವರ್ತಿಸಿ ಸಕ್ಕರೆ ಕುಡಿಕೆಯೊಂದಿಗೆ ಚೆರುವತ್ತೂರು ವೀರಭದ್ರ ಸನ್ನಿಧಿಗೆ ಮಾಪ್ಪಳ್ಳೆ ಕುಟುಂಬದ ನವ ಪೀಳಿಗೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.